ಪೊಲೀಸ್ ಠಾಣೆ ಎದುರುಗಡೆ ಈ ರೀತಿ ಪ್ರತಿಭಟನೆಯನ್ನ ನಡೆಸಿದ ನಂತರ ಪೊಲೀಸರು ರಾತ್ರೋರಾತ್ರಿ ಹಲವಾರು ಜನರ ಮನೆಗಳಿಗೆ ನುಗ್ಗಿ ಸಾಕಷ್ಟು ಜನರನ್ನ ಎಳೆದುಕೊಂಡು ಹೋಗಿದ್ದಾರೆ ಪೊಲೀಸ್ ಠಾಣೆಗೆ. ಇದಾದ ಬಳಿಕ ಮಹಿಳೆಯರು ಆಸ್ ಯೂಶುವಲ್ ಪ್ರತಿ ಬಾರಿ ಆಗೋ ರೀತಿ ಈ ಬಾರಿಯೂ ಕೂಡ ಪೊಲೀಸ್ ಠಾಣೆ ಎದುರುಗಡೆ ಹೋಗಿ ನಮಗೆ ನ್ಯಾಯ ಕೊಡಿಸಿ, ನಮ್ಮ ಮಗ ಅಥವಾ ನಮ್ಮ ಪತಿ ಏನು ಮಾಡಿಲ್ಲ, ಯಾವುದು ತಪ್ಪನ್ನ ಮಾಡಿಲ್ಲ, ಆತ ಮನೆಯಲ್ಲೇ ಇದ್ದ, ಮಲ್ಕೊಂಡಿದ್ದ, ಆಟ ಆಡ್ತಾ ಇದ್ದ, ತಿಂತಾ ಇದ್ದ, ಇದೇ ತರಹದ ನೆಪಗಳನ್ನ ಹೇಳಿ ಪ್ರತಿ ಬಾರಿ ಕೂಡ ಬಿಡಿಸ್ಕೊಂಡು ಬರುವಂಥದ್ದು ಅಥವಾ ಸಬೂಬನ್ನ ಕೊಡಕ್ ಹೋಗ್ತಾ ಇದ್ರು. ಇವಾಗ್ಲೂ ಕೂಡ ಅದೇ ರಿಪೀಟ್ ಆಗಿದೆ. ನಮ್ಮ ಮಕ್ಕಳು ಅಥವಾ ನಮ್ಮ ಪತಿ ಏನು ತಪ್ಪು ಮಾಡಿಲ್ಲ, ಆದ್ರೂ ಕೂಡ ಪೊಲೀಸರು ಮನೆಗೆ ಬಂದು ಎಳ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಮಹಿಳೆಯರು ಆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ ನಡೆಸಿದ್ದಾರೆ. ತಾವು ದೃಶ್ಯಗಳಲ್ಲಿ ಗಮನಿಸಬಹುದು, ಪೊಲೀಸರ ಠಾಣೆ ಎದುರುಗಡೆ ನಿಂತ್ಕೊಂಡು ಮಹಿಳೆಯರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಒಂದೆಡೆ ಮುತ್ತಿಗೆ ಹಾಕುವಂತಹ ದೃಶ್ಯಗಳನ್ನು ಕೂಡ ತಾವು ಕಾಣಬಹುದಾಗಿದೆ. ಮುಸ್ಲಿಂ ಮಹಿಳೆಯರೆಲ್ಲರೂ ಕೂಡ ತಮ್ಮ ಮಗ ಅಥವಾ ತಮ್ಮ ಪತಿ ಯಾವುದೇ ರೀತಿ ತಪ್ಪುಗಳನ್ನು ಮಾಡಿಲ್ಲ, ಅವರನ್ನ ಅನ್ನೆಸೆಸರಿ ಸುಮ್ಮನೆ ಹೇಳ್ಕೊಂಡು ಹೋಗಿದ್ದಾರೆ ಎನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಕೆಜೆಹಳ್ಳಿ ಡಿಜೆಹಳ್ಳಿ ಗಲಭೆ ಆದಾಗಲೂ ಕೂಡ ರಾತ್ರಿ ಒಬ್ಬ ಮಹಿಳೆ ಬಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ, ತಮಗೆಲ್ಲ ನೆನಪಿದ್ರೆ ತುಂಬಾ ಟ್ರೋಲ್ ಆಗಿರುತ್ತೆ ಅದು. ಕೊತ್ತಂಬರಿ ಸೊಪ್ಪನ್ನ ತರಕ್ ಹೋಗಿದ್ರು ಒಂದೂವರೆಗೆ ಅಂತ ಹೇಳ್ತಾರೆ. ರಾತ್ರಿ ಒಂದೂವರೆಗೆ ಅಥವಾ ರಾತ್ರಿ 11 ಗಂಟೆಗೆ ಯಾವ ಮಾರ್ಕೆಟ್ ಓಪನ್ ಇರುತ್ತೆ ತರಕಾರಿ ಮಾರೋ ಅಂತದ್ದು ನಮಗೆ ಗೊತ್ತಿಲ್ಲ. ಬಟ್ ಇವಾಗ್ಲೂ ಕೂಡ ಅದೇ ರಿಪೀಟ್ ಆಗಿದೆ. ನನ್ನ ಮಗ ಮಲ್ಕೊಂಡಿದ್ದ, ನನ್ನ ಪತಿ ಸುಮ್ಮನೆ ಇದ್ದ, ನನ್ನ ಪತಿ ಹುಷಾರಿರಲಿಲ್ಲ, ಅವ್ನ ಮನೆಯಲ್ಲೇ ಇದ್ದ, ಆದ್ರೂ ಕೂಡ ಪೊಲೀಸರು ಬಂದು ಒದ್ದೇಳ್ಕೊಂಡು ಹೋದ್ರು ಅನ್ನುವಂತಹ ಆರೋಪಗಳನ್ನ ಇವರು ಮಾಡ್ತಾ ಇದ್ದಾರೆ. ಆಯ್ತಾ, ನನಗೆ ಮನುಷ್ಯ, ಅವನು ಅವ್ನು ಯಾರಾದ್ರೂ ನನಗೆ ಅವನು ವ್ಯಕ್ತಿ, ನನಗೆ ಧರ್ಮ ಅನ್ವಯಿಸು ಅಂತ ಇಲ್ಲ. ಏ ನಡೀರಮ್ಮ, ನಡೀರಮ್ಮ, ಕೃತ್ಯಗಳು ಕೂಡ ಸಿಸಿಟಿವಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಸಾಕ್ಷಿಯಾಗಿ ಇವುಗಳು ಬಳಕೆಯಾಗಬಹುದು, ಪೊಲೀಸರಿಗೆ ಸಾಕಷ್ಟು ಸಹಾಯ ಆಗುತ್ತೆ ಈ ಸಿಸಿಟಿವಿ ಫುಟೇಜಸ್, ಯಾಕೆಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದೀಗ ತಾವು ದೃಶ್ಯಗಳಲ್ಲಿ ಗಮನಿಸಬಹುದು ಯಾವ ರೀತಿ ಅವರು ನಡೆಸಿದಂತಹ ಕೃತ್ಯಗಳು ಸರಿಯಾಗಿದೆ ಅನ್ನೋದನ್ನ ಪೊಲೀಸರು ಇದನ್ನ ಇಟ್ಕೊಂಡು ಸಾಕಷ್ಟು ತನಿಖೆಯನ್ನು ನಡೆಸಬಹುದು. ಅದರಲ್ಲಿರುವಂತಹ ಗಲಾಟೆ ಮಾಡ್ತಾ ಇರುವಂತಹ ಜನರನ್ನ ಗುರುತಿಸಿ ಅರೆಸ್ಟ್ ಮಾಡಬಹುದು. ಈವರೆಗೂ ಕೂಡ ಪೊಲೀಸರು ಹೆಚ್ಚು ಕಡಿಮೆ 150 ಜನಕ್ಕಿಂತಲೂ ಹೆಚ್ಚಾಗಿರುವಂತಹ ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಾಹಿತಿ ಪ್ರಕಾರ ಇದೀಗ 150ಕ್ಕೂ ಹೆಚ್ಚು ಜನ ಅರೆಸ್ಟ್ ಆಗಿದ್ದಾರೆ ಅಥವಾ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ತನಿಖೆ ಯಾವ ರೀತಿ ನಡೆಯುತ್ತೆ, ಇನ್ನು ಎಷ್ಟು ಜನ ಸರಿಯಾಗ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಈಗ ಸಿಸಿಟಿವಿ ಫುಟೇಜಸ್ ನಿಮ್ಮ ಮುಂದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಅಪ್ಡೇಟ್ಸ್, ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸೀತಾರಾಮ್, ಇದು ಸತ್ಯದ ಕೈ ಕನ್ನಡಿ.